ಭೀಮನಕಾಗಿ ಗಂಡನ ಕುಡಿಯುವ ಬಗ್ಗದ ಕಾನ್ಸೆಪ್ಟ್ ಕೂಡ ಸಿಮಿಲರ್ ಹಂಗೆ. ಇವಾಗ ಅಪ್ಪಿಸರು ಟ್ರಾವೆಲ್ ಮಾಡ್ತಾರೆ, ಮದರ್ ನೇಚರ್ ಅಲ್ಲಿ ಹೋಗ್ತಾರೆ, ಸ್ವಿಮ್ ಮಾಡ್ತಾರೆ, ಡ್ರೈವ್ ಮಾಡ್ತಾರೆ, ಬೆಟ್ಟ ಹಾಕ್ತಾರೆ, ಪಕ್ಷಿ ಪ್ರಾಣಿಗಳನ್ನ ನೋಡ್ತಾರೆ. ಸೊ ಭೂತಾಯಿನ ಅವರು ಆರಾಧಿಸ್ತಾ ಇದ್ದಾರೆ. ಅದೇ ರೀತಿ ಒಂದು ಭೂತಾಯಿ ಜಗದೋದರನ್ನ ಆರಾಧಿಸಿದ್ರೆ ಹೇಳಿದ್ದಾರೆ. ಅಷ್ಟೇ ಕಾನ್ಸೆಪ್ಟ್. ಜನ
ಸಾಕಷ್ಟು ಹೇಟ್ ನಡೀತಾರೆ, ಜಗಳಗಳು ನಡೀತಾವೆ, ದ್ವೇಷ ಇದೆ. ತಿರ್ಗಾದ್ರೆ ಏನೇನ್ ಸಾಧ್ಯ, ಏನಾದ್ರೂ ನಾಲ್ಕು ಜನ ಖುಷಿಯಾಗ ತರ ಮಾತಾಡು ಅಂತಂದ್ರೆ ಅಲ್ಲಿ ನಾನು ಚೇಂಜ್ ಮಾಡ್ಕೊಂಡೆ. ಹೌದು, ನಾನು ಸಾಂಗ್ ಮಾಡಿದ್ರೆ ಡೋಂಟ್ ವರಿ ಹ್ಯಾಪಿ ತರ ಮಾಡ್ಬೇಕು, ಅದರಿಂದ ನಾಲ್ಕು ಜನಕ್ಕೆ ಏನಾದ್ರು ಬೆನಿಫಿಟ್ ಆಗ್ಬೇಕು, ಸಾಂಗ್ ಮಾಡ್ತಾ ಇದ್ದಾರೆ ಖುಷಿ ಕೊಡ್ಬೇಕು, ಸಾಂಗ್ ಮಾಡ್ತಾವಲ್ಲ ಅಂತ ಬೈಕ್ ಅಂತ ತುಂಬಾ ಡಿಫ್ರೆನ್ಸ್ ಇದೆ. ಅದು ನಾನು ಇನ್ಸ್ಪೈರ್ ಆಗಿದ್ದು ಅಪ್ಪು ಸರ್ ಅಪ್ಪು ಸರ್ ಸಿನಿಮಾ ಅಲ್ಲ ಇದು. ಅಪ್ಪು ಸರ್ ಇವಾಗ ಗಿಫ್ಟ್ ಕೊಟ್ಬಿಟ್ಟಿದ್ದಾರೆ, ಇದನ್ನ ನಾವು ಎಷ್ಟು ಜೋಪಾನ ಕಾಪಾಡ್ಕೊಂತೀವಿ, ಇದನ್ನ ಎಷ್ಟು ಚೆನ್ನಾಗಿ ನಾವು ತಗೊಂಡೋಗ್ತೀವಿ ಮುಂದೆ ಅನ್ನೋದು ನಮ್ಮ ಕೈಲಿದೆ. ಏನು ಹೇಳ್ತಾರೆ, ದೇವರ ಕಾಣಿಕೆ ಇದೆ, ಕಾಣಿಕೆನ ನಾವು ಉಳಿಸ್ಕೊಳ್ಳೋದು ಕೂಡ ನಮ್ಮ ಕೈಲಿದೆ ಸರ್. ನಾನು ಅಷ್ಟೇ ಮಾಡ್ಬೋದು. ನಾನು ಈ ಸಿನಿಮಾ ಫಸ್ಟೇ ಫಸ್ಟ್ ಹೋಗಿ ಫ್ಯಾನ್ ಥರ ನೋಡ್ತೀನಿ, ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ಬರೀತೀನಿ. ಐ ಡೋಂಟ್ ಕೇರ್ ಮೂವಿ ಹೆಂಗಿದೆ, ನಾನು ಸೆಕೆಂಡ್ರಿ ಇದೆ, ನಾನು ಹೋಗ್ತಾ ಇರೋದು ಅಪ್ಪು ಸರ್ಗೋಸ್ಕರ, ಅವ್ರ ಕಾಣಿಕೆನ ನಾನು ರಿಸೀವ್ ಮಾಡೋದಕ್ಕೋಸ್ಕರ ಹೋಗ್ತಾನೆ ಅಂತ ನೀವು ಎಲ್ಲರೂ ಹೋಗ್ಲೇಬೇಕು ಸಿನಿಮಾ ನೋಡೋದು. ಇಲ್ಲ ಸರ್, ನಾನು ಕೈ ಕಟ್ಕೊಂಡು ಕೂತ್ಕೊಂಡು ನೋಡ್ಬೇಕಂತ ಅನ್ಕೊಂಡಿದ್ದೀನಿ ಅಷ್ಟೇ, ಫಂಕ್ಷನ್ ಬೇರೆ ನೀವಿಲ್ಲ. ಯಾಕೆಂದ್ರೆ ತುಂಬಾ ಇನ್ನ ಅಪ್ಪು ಸರ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದಂತ ದೊಡ್ಡ ಗಣ್ಯಾತಿ ಗಣ್ಯರು ಬರ್ತಾ ಇದ್ದಾರೆ ಇಂಡಸ್ಟ್ರಿ. ಆದ್ರೆ ಅದು ಒಂದು ಫಂಕ್ಷನ್ ಮಾತ್ರ ಆಗ್ಬಾರ್ದು ಸರ್, ಆ ಫಂಕ್ಷನ್ ಇಂದ ನಾಲ್ಕು ಜನಕ್ಕೆ ಒಂದು ಒಳ್ಳೆ ಸಂದೇಶ ಹೋಗ್ಬೇಕು. ಇಂಡಸ್ಟ್ರಿ ಅನ್ನೋದು ಒಂದಂತ ತೋರಿಸ್ಬೇಕು, ಅವಾಗ ಇಂಡಸ್ಟ್ರಿ ದೊಡ್ಡದಾಗಿ ಬೆಳೀತಾ ಇದೆ, ಇಂಡಸ್ಟ್ರಿ ಇದಕ್ಕಿನ್ನ ಮೀರಿತು ಅಂತ ತೋರಿಸ್ಬೇಕು. ಅದಕ್ಕೋಸ್ಕರ ಆಗ್ತಾರೆ ಅಪ್ಪು ಸರ್, ಐ ಥಿಂಕ್ ಅದು ಮೇನ್ ಇಂಟೆನ್ಷನ್ ಇರಬೇಕು. ಅಂಡ್ ಅದರಿಂದ ನಾಲ್ಕು ಬೇರೆ ಇಂಡಸ್ಟ್ರಿಗೆ ಹೋಗ್ಬೇಕು, ಬಟ್ ಕನ್ನಡದಲ್ಲೂ ಇಂಥ ಅದ್ಭುತವಾದಂಥ ಕಂಟೆಂಟ್ಗಳು ಬರ್ತಾ ಇದೆ ಅನ್ನೋದು ನಾವು ಸರ್. ಅದೊಂದೇ ರೀಸನ್, ತುಂಬ ಖುಷಿ ಪಟ್ಟಿರೋರು. ಬಟ್ ಅಪ್ಪು ಸರ್ ಇದ್ರೆ ಈ ಸಾಂಗ್ ಮಾಡ್ತಾ ಇರಲಿಲ್ಲ, ಡೆಫಿನೆಟ್ಲಿ ಬೇರೆ ಸಾಂಗ್ ಮಾಡ್ತಾ ಇದ್ವಿ. ಬಟ್ ಅಂದ್ರೆ ಅವ್ರು ಎಲ್ಲ ಸಾಂಗು ನಾನು ರಿಲೀಸ್ ಮುಂಚೆ ಅವ್ರು ಕಳಿಸ್ತಾ ಇದ್ದೆ ಸರ್. ಅವರು ಓಪನ್ ಆಗಿ ಹೇಳೋರು, ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿದೆ ಅನ್ನೋರು, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅನ್ನೋರು, ಆನೆಸ್ಟ್ ಆಗಿ ಹೇಳೋರು. ಅಂಡ್ ಅವ್ರ ಜೊತೆ ಕಳೆದಿರೋ ಟೈಮು ತುಂಬಾ ಪ್ರೆಷಿಯಸ್ ನನಗೆ. ನನ್ನ ವಿನಯ್ ರಾಜ್ಕುಮಾರ್ ನನ್ನ ಕ್ಲೋಸ್ ಫ್ರೆಂಡು, ಗುರು ಅವರ ಯುವ ಅವರಾಗಿರ್ಬೋದು, ಗುರು ವಿನೋ ಆಗಿರ್ಬೋದು, ದೇ ಆರ್ ಆಲ್ ಮೈ ವೆರಿ ಕ್ಲೋಸ್ ಫ್ರೆಂಡ್ಸ್. ಸೊ ನಮ್ದೊಂದು ಬೆಳಗನೆ ಇದೆ, ನಾವೆಲ್ಲ ಸಿಕ್ಕಿದಾಗ ಅಪ್ಪು ಸರ್ ಹುಡುಗರ ಜೊತೆ ಹೆಂಗ್ ಸೇರ್ತಾರೆ, ಹುಡುಗರ ಥರ ಇರೋರು. ಅದೇ ಹೇಳ್ತಾ ಇಲ್ಲ, ಸಾಕಷ್ಟು ಮೆಮೊರೀಸ್ ಇದೆ ಸರ್, ತುಂಬ ಮೆಮೊರೀಸ್ ಇದೆ, ಅದು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ಸಾಕಷ್ಟು ವಿಷಯಗಳಿದೆ, ಅದು ಜ್ಞಾಪಿಸ್ಕೊಂತ ಇರ್ತೀವಿ ಅಷ್ಟೇ. ಗುಡ್ ಡೇ ಸರ್. ಈ ಹಾಡಿನಲ್ಲಿ ನಿಮಗೆ ತುಂಬ ಹೇಳಕ್ಕೆ ತುಂಬ ದೀಪವ ಕೊಡಿಸಿದೆ, ಕಣ್ಣನ್ನು ಕೊಟ್ಟು ಗಾಳಿಯ ಕೊಡಿಸಿದೆ, ಸಸಿಯ ನೆಟ್ಟು ಎತ್ತರ ಬೆಳೆದರೂ ತಗ್ಗಿಯೇ ನಡೆದೇ ಕನ್ನಡ ತಾಯಿಗೆ ನೀ ಸಂಪತ್ತು ಅಂತ. ಯಾಕಂದ್ರೆ ಅವರು ಇದ್ದಾಗೂ ರಾಜನ್ ತರ ಇದ್ರು, ಹೋದಾಗೂ ರಾಜನ್ ತರ ಹೋದ್ರು. ಯಾಕಂದ್ರೆ ಅವ್ರ ಕಣ್ಣಿಂದ ಎಷ್ಟೋ ಜನಕ್ಕೆ ದೃಷ್ಟಿ ಬಂತು, ಆಮೇಲೆ ಅವರು ಹೋದ್ರಿಂದ ರಾಘವನ ತಗೊಂಡ ಇನಿಷಿಯೇಟಿವ್ ಸ್ಯಾಂಪ್ಲಿಂಗ್ಸ್ ನೆಡೋದ್ರಿಂದ ಎಷ್ಟೋ ಜನಕ್ಕೆ ಅದರಿಂದ ಒಳ್ಳೆ ಆಕ್ಸಿಜನ್ ಸಿಕ್ತು. ಅದ್ ನೋಡಿ, ಆನೆಗಳಲ್ಲಿ ಇರತ್ತಂತೆ, ಅಷ್ಟು ಯೂಸ್ಫುಲ್ ಇರತ್ತಂತೆ. ಅವರು ದೇವತಾ ಮನುಷ್ಯ, ಅವ್ರು ಬಿಟ್ಟೋದಾಗೂ ಈ ತರ ಒಳ್ಳೆ ಸಂದೇಶ ಹೇಳ್ಬಿಟ್ಟು ಅಷ್ಟೇ ಸರ್.